ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತಿನ ವಿಡಿಯೋದ ಶೀರ್ಷಿಕೆ RBI ಭವಿಷ್ಯವಾಣಿ, ಸದ್ಯದಲ್ಲೇ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾರುಕಟ್ಟೆ ಕುಸಿತ ಕಾಣಲಿದೆಯೇ. ಮೊನ್ನೆ ಒಂದು ನ್ಯೂಸ್ ಐಟಮ್ ಬಂತು, ಅಡ್ವರ್ಸ್ ಗ್ಲೋಬಲ್ ಇವೆಂಟ್ಸ್ ಮೇ ಲೀಡ್ ಟು US$100 billion ಪೋರ್ಟ್ಫೋಲಿಯೋ ಔಟ್ಫ್ಲೋಸ್ ಸೇಸ್ RBI ಆರ್ಟಿಕಲ್. ಕೆಲವು ದಿನಗಳ ಕೆಳಗೆ ಬಂದಂತ ನ್ಯೂಸ್ ಐಟಮ್ ಮತ್ತೆ 100 billion ಅನ್ನ ನಾವು ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 7.8 lakh crores ಬರುತ್ತೆ. ಅಂದ್ರೆ ಫಾರಿನ್ ಫಂಡ್ಸ್ ಔಟ್ಫ್ಲೋ ಭಾರತದಿಂದ ಮುಂದಿನ ದಿನಗಳಲ್ಲಿ ಆಗಬಹುದು ಅಂತ RBI ಅವರು ಮಾಡಿದ ಅಂದಾಜು. 2022 ಆಗಲೇ FII 2 lakh crores ಭಾರತದ ಮಾರುಕಟ್ಟೆಯಿಂದ ವಿಡ್ರಾ ಮಾಡಿದ್ದಾವೆ. ಇದಕ್ಕೆ ನಾವು ಹೇಳೋದು ಔಟ್ ಗೋ. RBI ರಿಪೋರ್ಟ್ ಹೇಳುತ್ತೆ ಇನ್ನೊಂದು 5% ಪೋರ್ಟ್ಫೋಲಿಯೋ ಔಟ್ಫ್ಲೋ ಇಂಡಿಯಾದಿಂದ ಇದೆ. ಅಂದ್ರೆ GDPದು 3.2% ಅಂತಂದ್ರೆ 100.6 billion ಅಥವಾ 7.8 lakh crores. ಇದಕ್ಕೆ ಬ್ಲ್ಯಾಕ್ ಸ್ವಾನ್ ಇವೆಂಟ್ ಅಂತ ಕರೀತಾರೆ. ಆ ತರ ಆದಾಗ ಮಾರುಕಟ್ಟೆಗೆ ನೆಗೆಟಿವ್ಲಿ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗುತ್ತೆ ಎಕಾನಮಿಗೆ ಕೂಡ. ಬ್ಲ್ಯಾಕ್ ಸ್ವಾನ್ ಬಹಳ ರೇರು, ಅನ್ಪ್ರಿಡಿಕ್ಟೇಬಲ್ ಇವೆಂಟು, ಮತ್ತೆ ಅದು ಇಡೀ ಪ್ರಪಂಚದ ಮೇಲೆ ಪರಿಣಾಮ ಬರುತ್ತೆ. ಉದಾಹರಣೆಗೆ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಇನ್ 2008, ಟ್ವಿನ್ ಟವರ್ ಅಟ್ಯಾಕ್ ಇನ್ US ಇನ್ 2001 ಇತ್ಯಾದಿ. ಇದನ್ನು ಬ್ಲ್ಯಾಕ್ ಸ್ವಾನ್ ಇವೆಂಟ್ ಅಂತ ಕರೀತಾರೆ. COVID-19 ಏನು ಜಗತ್ತಿಗೆ ಇಂಪ್ಯಾಕ್ಟ್ ಮಾಡ್ತು 2020-21 ಅದನ್ನು ಕೂಡ ಬ್ಲ್ಯಾಕ್ ಸ್ವಾನ್ ಇವೆಂಟ್ ಅಂತ ಕರೀತಾರೆ. ಈ ತರ ಬ್ಲ್ಯಾಕ್ ಸ್ವಾನ್ ಇವೆಂಟ್ ಬಂದಾಗ ಷೇರು ಮಾರುಕಟ್ಟೆ ಪ್ರಪಂಚದಾದ್ಯಂತ ಕುಸಿತದೆ, ಮತ್ತೆ ಬಹಳ ಕ್ವಿಕ್ ಆಗಿ ಕೆಳಗೆ ಹೋಗುತ್ತೆ. ಅದಾದ್ಮೇಲೆ ಬೇಕಾದಷ್ಟು ಗೊಂದಲ, ಭಯದ ವಾತಾವರಣವನ್ನು ಕಲ್ಪಿಸಿಕೊಡುತ್ತೆ. ಇವಾಗ ನಿಮ್ಮ ಮುಂದೆ ಒಂದು ಟ್ಯಾಬ್ಲರ್ ಕಾಲಮ್ ಇಟ್ಟಿದ್ದೇನೆ, ನಿಫ್ಟಿ ಕ್ರ್ಯಾಶ್ ಡ್ಯೂರಿಂಗ್ ಪಾಸ್ಟ್ ಬ್ಲ್ಯಾಕ್ ಸ್ವಾನ್ ಇವೆಂಟ್. 2001 ಟ್ವಿನ್ ಟವರ್ ಅಟ್ಯಾಕ್ ಆಗಿದ್ದು ಅಮೆರಿಕದಲ್ಲಿ, 17% ನಿಫ್ಟಿ ಕೆಳಗೆ ಬಿದ್ದಿತ್ತು. 2008 ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ 65% ಕೆಳಗೆ ಬಿದ್ದಿತ್ತು. 2020 COVID-19 ಪ್ಯಾಂಡಮಿಕ್ 38% ಕೆಳಗೆ ಬಿದ್ದಿತ್ತು. RBI ಅವರು ಬ್ಲ್ಯಾಕ್ ಸ್ವಾನ್ ಇವೆಂಟ್ ಬರಬಹುದು ಅಂತ ಭವಿಷ್ಯವಾಣಿ ಹೇಳಿದ್ದಾರೆ. ಆದರೆ ಅದು ನಿಜವಾಗಿಯೂ ಬರುತ್ತೋ ಇಲ್ಲವೋ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಯಾಕಂತಂದ್ರೆ ಇಂತಹ ವಿಚಾರಗಳನ್ನು ಯಾರೂ ಕೂಡ ಆಗಿಯೇ ಆಗುತ್ತೆ ಅಂತ ಭವಿಷ್ಯವಾಣಿ ಹೇಳಲಿಕ್ಕೆ ಆಗಲ್ಲ. ಆದರೆ ಒಂದಂತೂ ಸತ್ಯ, ಇಂತಹ ಘಟನೆ, ಇಂತಹ ಷೇರು ಮಾರುಕಟ್ಟೆಯ ದೊಡ್ಡ ಕುಸಿತ ಆಗುತ್ತೆ ಅಂತಂದ್ರೆ ಅದಕ್ಕೆ ನಾವು ನಮ್ಮನ್ನು ಈಗಲೇ ರೆಡಿ ಮಾಡಿಕೊಳ್ಬಹುದು. ಇವತ್ತು ನಿಮ್ಮ ಮುಂದೆ ಮಾರ್ಗದರ್ಶನಕ್ಕಾಗಿ ಕೆಲವು ಪಾಯಿಂಟ್ಗಳನ್ನು ಇಡ್ತಾ ಇದ್ದೇನೆ. ಇವುಗಳನ್ನು ಬಹಳ ಸೀರಿಯಸ್ ಆಗಿ ಕೇಳಿ ಅದಕ್ಕೆ ಬೇಕಾದಂತಹ ಎಲ್ಲ ಕ್ರಮಗಳನ್ನು ಕೈಗೊಳ್ಳಿ. ಮೊದಲನೇದ್ದು, ಸರಿಯಾದಂತಹ ಆಸೆಟ್ ಅಲೋಕೇಶನ್ ಮಾಡಬೇಕು. ಅಂದ್ರೆ ಆಸ್ತಿಯನ್ನು ಬೇರೆ ಬೇರೆ ಕಡೆ ಹಂಚುವಂತಹದ್ದು. ಅಂತಂದ್ರೆ ನಿಮ್ಮ ಒಟ್ಟು ಆಸ್ತಿ ಎಲ್ಲಾ ಷೇರು ಮಾರುಕಟ್ಟೆಯಲ್ಲೇ ಇರಬಾರ್ದು. ರಿಯಲ್ ಎಸ್ಟೇಟ್, ಷೇರುಗಳು, ಬ್ಯಾಂಕ್ ಡಿಪಾಸಿಟ್, ಚಿನ್ನ, ಇನ್ಶೂರೆನ್ಸ್ ಅಲ್ಲಿರಬೇಕು. ಮತ್ತೆ 30%ಗಿಂತ ಮಿಗಿಲಾಗಿ ಷೇರು ಮಾರುಕಟ್ಟೆಯಲ್ಲಿ ನಿಮ್ಮ ಒಟ್ಟು ಉಳಿತಾಯದ ಹಣ ಇರಬಾರ್ದು. ಎರಡನೆಯದ್ದು, ಅದೇನು 30% ನಿಮ್ಮ ಆಸ್ತಿ ಷೇರ್ನಲ್ಲಿರುತ್ತೋ ಅದರಲ್ಲಿ 8-10 ಷೇರುಗಳು 8-10 ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಇರಬೇಕು. ಒಂದೇ ಕ್ಷೇತ್ರಕ್ಕೆ ಸಂಬಂಧಿಸಿದ ಷೇರುಗಳು ಇರಬಾರ್ದು. ಮೂರನೇದ್ದು, ಇವತ್ತೇನೆ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ತಗೊಳ್ಬೇಕು. ಯಾಕಂದ್ರೆ ಏನಾದರೂ ಹೆಲ್ತ್ ಎಮರ್ಜೆನ್ಸಿ ಆದರೆ ಮುಂದೆ ನಿಮ್ಮ ಷೇರನ್ನು ಮಾರಿಕೊಳ್ಳುವಂಥ ಪರಿಸ್ಥಿತಿಗೆ ಬರಬಾರ್ದು. ನಾಲ್ಕನೇದ್ದು, ಇವತ್ತೇನೆ ಒಂದು ಎಮರ್ಜೆನ್ಸಿ ಫಂಡ್ ಅಥವಾ ತುರ್ತು ನಿಧಿ ಅಂತ ನೀವು ಕ್ರಿಯೇಟ್ ಮಾಡಿ 6 ಬೇಕಾದ ಖರ್ಚನ್ನು ಆ ದುಡ್ಡಲ್ಲಿಡಿ. ಅದರ ಬಗ್ಗೆ ನಾವು ಹಿಂದಿನ ದಿನಗಳಲ್ಲಿ ವಿಡಿಯೋ ಮಾಡಿದ್ದೇವೆ. ಐದನೆಯದ್ದು, ಷೇರು ಮಾರುಕಟ್ಟೆಯಲ್ಲಿ ಏನು ಹಣ ಹಾಕಿದಿರಿ ಮತ್ತು ಆಸ್ತಿಯಲ್ಲಿ ಏನು ಹಣ ಇದೆ, ಇವೆಲ್ಲದಕ್ಕೂ ಕೂಡ ಮಿನಿಮಮ್ 5 ದೃಷ್ಟಿ ನಿಮ್ಮ ಹತ್ರ ಇರಬೇಕು.
ನಾಳೆ ಬೆಳಿಗ್ಗೆ ಮಾರ್ಕೊಳ್ತೇನೆ ಅಂತಂದ್ರೆ ನಿಮಗೆ ಬೇಕಾದಂತ ಲಾಭ ಬರದೇ ಇರ್ಬೋದು ಮತ್ತು ನಷ್ಟದಲ್ಲಿ ಕೂಡ ಇರ್ಬೋದು. ಆರನೆಯ ಮಾರ್ಗದರ್ಶನ ಅಥವಾ ಪ್ರಿಕಾಷನ್, ಇದೇನು ನ್ಯೂಸ್ ಇದ್ರು ಅದೇನು ಬ್ಲಾಕ್ ಸ್ವಾನ್ ಇವೆಂಟ್ ಆದರೂ ಕೂಡ ಅದರ ರಿಸಲ್ಟು ಟೆಂಪ್ರರಿ, ಲಾಂಗ್ ಟರ್ಮ್ನಲ್ಲಿ ಮಾರುಕಟ್ಟೆ ಮೇಲಕ್ಕೆ ಹೋಗುವಂತಹದ್ದೇ. ಆದ್ದರಿಂದ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಷೇರುಗಳನ್ನು ಕೊಳ್ಳಿ, ಮತ್ತೆ ನಿಮ್ಮ ದೃಷ್ಟಿಯನ್ನು ಕನಿಷ್ಠ ಪಕ್ಷ 5 ವರ್ಷ ಇಟ್ಕೊಂಡು ಹೋಗಿ, ಆವಾಗ ಕೊನೆಯಲ್ಲಿ ನಿಮ್ಮ ಮುಖದಲ್ಲಿ ಮಂದಹಾಸ ಇರುತ್ತೆ. ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತಾ ಇದ್ದೇವೆ. ಬ್ಲಾಕ್ ಸ್ವಾನ್ ಇವೆಂಟ್ ಏನಾದರೂ ಬಂದರೆ ಅದಕ್ಕೆ ಬೇಕಾದಂತಹ ಪ್ರಿಪರೇಷನ್ಗಳನ್ನು ಪ್ರಿಕಾಷನ್ಗಳನ್ನು ತಗೊಳ್ತಾ ಇದ್ದೀರಾ? ಎಸ್ ಆರ್ ನೋ ಅಂತ ಚಾಟ್ ಬಾಕ್ಸಲ್ಲಿ ಟೈಪ್ ಮಾಡಿ ವಿಡಿಯೋನ ಎಲ್ಲ ಕನ್ನಡಿಗರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.